ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. 2 ವರ್ಷದಲ್ಲಿ ತುಮಕೂರಿನ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡುವ ಗುರಿ ಹೊಂದಲಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಬರುವ 2 ವರ್ಷದಲ್ಲಿ ತುಮಕೂರು ನಗರದಲ್ಲಿ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣಗೊಳಿಸಬೇಕು. ಬಡಾವಣೆ ರಸ್ತೆ ಹಾಗೂ ಚರಂಡಿಗಳ ಅಭಿವೃದ್ದಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ನಗರದ ಎಸ್ಎಸ್ಪುರಂನ 25ನೇ ವಾರ್ಡ್ನಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಸಕಾಲದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಎಲ್ಲಾ ಬಡಾವಣೆಗಳ ಮಣ್ಣಿನ ರಸ್ತೆಗಳನ್ನು ಸರ್ವೆ ಮಾಡಿ ವರದಿ ನೀಡಿ ಆ ರಸ್ತೆಗಳ ಹಾಗೂ ಅದರ ಚರಂಡಿಗಳ ನಿರ್ಮಾಣಕ್ಕೆ ನಗರ ಪಾಲಿಕೆಯಿಂದ ಅನುಮೋದನೆ ಪಡೆದು ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು. ತಕ್ಷಣಕ್ಕೆ ಮಣ್ಣಿನ ರಸ್ತೆಗಳನ್ನು ಜಲ್ಲಿ ರಸ್ತೆಗಳಾಗಿ ನಿರ್ಮಿಸಿ ಆ ಭಾಗದ ಒಳಚರಂಡಿ ಗ್ಯಾಸ್ ಲೈನ್ ಸಂಪರ್ಕ ಕಾಮಗಾರಿ ಮುಗಿದ ನಂತರ ಡಾಂಬರೀಕರಣಕ್ಕೆ ಪ್ರಯತ್ನಿಸಲು ಸಾಧ್ಯವಾಗುತ್ತದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. 25ನೇ ವಾರ್ಡಿನ 3 ಸಂಪರ್ಕ ರಸ್ತೆಗಳಿಗೆ 15 ಲಕ್ಷ ರೂಪಾಯಿ ವೆಚ್ಚದ ಡಾಂಬರೀಕರಣಕ್ಕೆ ಶಾಸಕರು ಚಾಲನೆ ನೀಡಿದರು. ವಿಜಯ ರುದ್ರೇಶ್ ಅವರ ವಾರ್ಡ್ನಲ್ಲಿ ಇವತ್ತು ರಸ್ತೆ ಕಾಮಗಾರಿ ನಡೀತಿದೆ. ಇವತ್ತು ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಯಾಜಣ್ಣ ಅವರಿದ್ದಾರೆ, ನಮ್ಮ ಇಂಜಿನಿಯರ್ ತಿಪ್ಪೇರುದ್ರಪ್ಪನವರಿದ್ದಾರೆ, ಮತ್ತು ಈ ಭಾಗದ ಎಲ್ಲ ನಾಗರಿಕರು ಕೂಡ ನಾರಾಯಣ ಪವರ್ ಕಾಂಟ್ರಾಕ್ಟ್ರು. ಈ ಒಂದು ರಸ್ತೆಗೆ ಸುಮಾರು 15 ಲಕ್ಷದ ಒಂದು ಎಸ್ಟಿಮೇಟಿನ ಈ ಒಂದು 3 ರೋಡಿಗೆ ರಸ್ತೆ ಇವತ್ತು ಚಾಲನೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾನು ಕಾರ್ಪೊರೇಷನಿನ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ, ಇಂಜಿನಿಯರ್ ಅವರು ಇದ್ದಾರೆ. ತುಮಕೂರಿನಲ್ಲಿರುವಂಥ ಈ ರೋಡ್ಗಳೆಲ್ಲ ಹಳೆ ರೋಡು. ಇನ್ನೂ ತುಮಕೂರಿನಲ್ಲಿ ನೀವು ಕರೆಕ್ಟಾಗಿ ಸರ್ವೆ ಮಾಡಿ ಮಣ್ಣಿರುವಂಥ ರಸ್ತೆಗಳನ್ನ ಮೊದಲನೇದಾಗಿ ನೀವು ಸರ್ವೆ ಮಾಡಿ ಲಿಸ್ಟ್ ಮಾಡ್ಕೋಬೇಕು. ಅದಕ್ಕೆ ಕನಿಷ್ಠ ಪಕ್ಷ ನಾವು ಚರಂಡಿ ಮತ್ತು ಮೆಟ್ಲಿಂಗು ಏನು ಒಂದು ಜಲ್ಲಿ ಹಾಕೋವಂಥ ಕೆಲಸ ಮಾಡೋದಕ್ಕೆ ಆದ್ಯತೆ ಕೊಡಬೇಕು. ಯಾಕಂದರೆ 24/7 ಗ್ಯಾಸ್ ಲೈನು ಮತ್ತು KEB-ನವರು ಎಲ್ಲೆಲ್ಲ ಆಗಿತ್ತಾರೋ ಗೊತ್ತಿಲ್ಲ. ಆ ಒಂದು ಸಂದರ್ಭದಿಂದ ಟಾರ್ ಹಾಕ್ದಲ್ಲೇ ಎಲ್ಲೆಲ್ಲಿ ಬರೀ ಮಡ್ ರಸ್ತೆ ಇದೆ ಅದನ್ನು ಕೂಡ ಸರ್ವೆ ಮಾಡಿ ಅದನ್ನು ನೆಕ್ಸ್ಟು ನಾವು ಅನುಮೋದನೆ ತಗೊಳೋದಕ್ಕೆ ರೆಡಿಯಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ತುಮಕೂರು ನಗರಾದ್ಯಂತ ಎಲ್ಲೂ ಕೂಡ ನಮಗೆ ಮಣ್ಣಿನ ರಸ್ತೆ ಇರಬಾರ್ದು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಚರಂಡಿ ಮತ್ತು ಏನೋ ಒಂದು ಜಲ್ಲಿ ರಸ್ತೆ ಇರಬೇಕು. ಇದಾದಮೇಲೆ ಇನ್ನು 2 ವರ್ಷದಲ್ಲಿ ಏನು ಬರುವಂಥ ಎಲ್ಲ ಕಾಮಗಾರಿ 24/7 ಇರ್ಬೋದು, UGD ಇರ್ಬೋದು, ಗ್ಯಾಸ್ ಲೈನ್ ಇರ್ಬೋದು, ಇವೆಲ್ಲ ಕಂಪ್ಲೀಟ್ ಮುಗಿದ ಮೇಲೆ ಅಲ್ಲಿಗೆ ಏನು ಕಾಂಕ್ರೀಟ್ ಇರ್ಬೋದು ಇಲ್ಲ ಒಂದು ಡಾಂಬರೀಕರಣ ಈ ಕೆಲಸ ಆಗೋದಕ್ಕೆ ಇವ್ರ ಜೊತೆ ನಾನು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈ ವೇಳೆ ವಾರ್ಡಿನ ಪಾಲಿಕೆ ಸದಸ್ಯೆ ವಿಜಯ ರುದ್ರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಯಾಜ್ ಅಹಮದ್, ಇಂಜಿನಿಯರ್ ತಿಪ್ಪೇರುದ್ರಪ್ಪ, ಬಿಜೆಪಿ ಮುಖಂಡ ರುದ್ರೇಶ್ ಮತ್ತಿತರರು ಹಾಜರಿದ್ದರು. ಕಾರ್ಖಾನೆ ತ್ಯಾಜ್ಯದ ದುರ್ವಾಸನೆ ತಪ್ಪಿಸಲು ಒತ್ತಾಯಿಸಿ ಕುಣಿಗಲ್ನಲ್ಲಿ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಗೆರವು ಹಾಕಿ ಪ್ರತಿಭಟನೆ ನಡೆಸಿದರು. ಶಾಲಾ ಪಕ್ಕದ ಚೆಂಡು ಹೂವು ಸಂಸ್ಕರಿಸುವ ಕಾರ್ಖಾನೆಯಿಂದ ತೀವ್ರ ವಾಯು ಮಾಲಿನ್ಯವಾಗುತ್ತಿದ್ದು ಮಾಲಿನ್ಯ ನಿಯಂತ್ರಣಕ್ಕೆ ಪರಿಸರ ಇಲಾಖೆಗೆ ಕಳೆದ ಹಲವು ವರ್ಷಗಳಿಂದ ಪತ್ರ ಬರೆದರೂ ಪ್ರಯೋಜನವಾಗದ ಕಾರಣ ತಪಾಸಣೆಗೆ ಬಂದಿದ್ದ ಪರಿಸರ ಅಧಿಕಾರಿಗಳನ್ನು ಮಾಲಿನ್ಯ ನಿಯಂತ್ರಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಗೆರವು ಹಾಕಿ ಹೊರಗಡೆ ಬಿಡದೆ ಪ್ರತಿಭಟನೆ ನಡೆಸಿದ ಘಟನೆ ಕುಣಿಗಲ್ ತಾಲೂಕು ಗೌರಿಗೌಡನ ಪಾಳ್ಯದ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಿದೆ. ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಇದೇ ಶಾಲೆಯಲ್ಲಿ ವಸತಿ ಸಹಿತ ವ್ಯವಸ್ಥೆ ಇರುವುದರಿಂದ ಹಾಸ್ಟೆಲ್ನಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳು ವಾಸ್ತವ್ಯ ಹೂಡಿದ್ದಾರೆ. ಈ ಶಾಲೆಯ ಪಕ್ಕದಲ್ಲಿ ಖಾಸಗಿಯವರಿಗೆ ಸೇರಿದ ಚೆಂಡು ಹೂವು ಸೇರಿದಂತೆ ವಿವಿಧ ಗಿಡಗಳ ಸಂಸ್ಕರಣಾ ಘಟಕ ಕೆಲ ವರ್ಷಗಳಿಂದ ಕಾರ್ಯಾಚರಣೆ ಮಾಡುತ್ತಿದೆ. ಸದರಿ ಘಟಕದಿಂದ ಉತ್ಪಾದನೆ ಸಮಯದಲ್ಲಿ ಕೆಟ್ಟ ವಾಸನೆಯುಕ್ತ ಗಾಳಿ ಹಗಲು ರಾತ್ರಿ ಎನ್ನದೆ ಶಾಲೆ ಪರಿಸರಕ್ಕೆ ಹರಡುವ ಕಾರಣ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಶಾಲಾ ಮಕ್ಕಳ ಆರೋಗ್ಯ ಸಂಸ್ಕರಣೆ ನಿಟ್ಟನಲ್ಲಿ ಶಾಲಾ ಆಡಳಿತ ಮಂಡಳಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ 100 ಮಕ್ಕಳು ಮಾಲಿನ್ಯ ನಿಯಂತ್ರಿಸುವಂತೆ ಆಗ್ರಹಿಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ 100 ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಾಲಿನ್ಯದಿಂದ ರೋಸಿಹೋದ ವಿದ್ಯಾರ್ಥಿಗಳು ಕಳೆದ ಕೆಲ ತಿಂಗಳ ಹಿಂದೆ ಏಕಾಏಕಿ ಶಾಲೆಯ ಮುಂದಿದ್ದ ರಾಜ್ಯ ಹೆದ್ದಾರಿಯಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರೂ ಪ್ರಯೋಜನವಾಗಿರಲಿಲ್ಲ. ಇದು ಶಾಲಾ ವಿದ್ಯಾರ್ಥಿಗಳನ್ನು ಕೆರಳಿಸಿತು. ಸಂಸ್ಕರಣಾ ಘಟಕದ ಮಾಲಿನ್ಯ ತಪಾಸಣೆಗೆ ಆಗಮಿಸಿದ್ದ ಜಿಲ್ಲಾ ಪರಿಸರ ಅಧಿಕಾರಿ ಭೀಮಸಿಂಗ್ ಗೌಂಗಿ, ಸಹಾಯಕ ಅಧಿಕಾರಿ ರಮೇಶ್ ಸಂಸ್ಕರಣಾ ಘಟಕದಲ್ಲಿನ ಮಾಲಿನ್ಯ ಪರಿಶೀಲಿಸಿ ಶಾಲಾವರಣಕ್ಕೆ ಆಗಮಿಸಿ ಮಾಲಿನ್ಯ ತಪಾಸಣೆ ನಡೆಸಿ ಹಿಂದಿರುಗುವಾಗ ದಿಢೀರ್ ತರಗತಿಗಳಿಂದ ಹೊರಬಂದ ವಿದ್ಯಾರ್ಥಿಗಳು, ಅಧಿಕಾರಿಗಳು ಮತ್ತು ವಾಹನ ತಡೆದು ಕೂಡಲೇ ನ್ಯಾಯ ಒದಗಿಸಿ ಎಂದು ಆಗ್ರಹಿಸಿದಲ್ಲದೆ ಪರಿಸರ ಅಧಿಕಾರಿಗಳನ್ನು ಗೇರವ್ ಮಾಡಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಅಧಿಕಾರಿ ಭೀಮಸಿಂಗ್ ಗೌಗಿ ಮಾತನಾಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು.
ಇದು ಈ ಫ್ಯಾಕ್ಟರಿ ಇದೆಯಲ್ಲ ಗ್ರೀನ್ ಇಂಡಸ್ಟ್ರಿ ಅಂತ, ಇದ್ರಲ್ಲಿ ಪೊಲ್ಯೂಷನ್ ಬರಲ್ಲ ಅದಕ್ಕೆ ನಾವೇ ಲೈಸೆನ್ಸ್ ತಗೊಳ್ಳೋದಾಗಿತ್ತು ಹೆಡ್ ಆಫೀಸಿಂದ ಕೊಟ್ಟು ಕಳಿಸಿ ಅದು ಮಾಡಿದ್ರು. ಆ ಇದನ್ನ ಕಂಪ್ಲೇಂಟ್ ಬರ್ತಾನೆ ಇದ್ದದನ್ನ ಹೆಡ್ ಆಫೀಸಿಂದ ಅದಾದ್ಮೇಲೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಹೆಡ್ ಆಫೀಸ್, ನಾವು ಕ್ಲೋಸ್ ಮಾಡೋದಕ್ಕಾಗ್ಲಿ ಅಥವಾ ಇದು ಮಾಡೋದಕ್ಕಾಗ್ಲಿ ಹೆಡ್ ಆಫೀಸ್ ಅವ್ರು ಡಿಸಿಷನ್ ತಗೋಬೇಕು, ನಾನಲ್ಲ. ನಮ್ಮಲ್ಲಿ ಏನೇ ರಿಕ್ವೆಸ್ಟ್ ಅಲ್ಲಿ ಕಳಿಸ್ಬೇಕು, ನಾವು ಕ್ಲೋಸ್ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ಬೇಕಾದ್ರೆ. ಅದಕ್ಕೆ ಆಕ್ಷೇಪಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಒಂದು ತಿಂಗಳೊಳಗೆ ಸಮಸ್ಯೆ ಪರಿಹಾರ ಮಾಡಿ ಘಟಕ ಮುಚ್ಚಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ತಮ್ಮ ಗೆಲುವಿಗೆ ಸಹಕರಿಸಿದ ಕಾರ್ಯಕರ್ತರು ಮತದಾರರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೃತಜ್ಞತೆ ಸಲ್ಲಿಸಿದರು. ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಅವರು ಈ ಬಾರಿ ತಮ್ಮ ಗೆಲುವಿಗೆ ಸಹಕರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಕಳೆದ ಚುನಾವಣೆಯಲ್ಲಿ ಕೊರಟಗಿರಿಯಲ್ಲಿ ಸೋತು ನಿರಾಶೆ ಅನುಭವಿಸಿದ್ದ ಡಾ ಪರಮೇಶ್ವರ್ ಅವರು ಈ ಬಾರಿ ಗೆಲ್ಲಿಸಿದವರನ್ನ ಕೃತಜ್ಞತೆಯಿಂದ ಸ್ಮರಿಸಿದರು. ಶಾಸಕರಾಗಿ ಗೆಲುವು ಜೊತೆಗೆ ಈ ಬಾರಿಯ ಉಪಮುಖ್ಯಮಂತ್ರಿಯಾದ ಡಾ ಪರಮೇಶ್ವರ್ ಸ್ವಕ್ಷೇತ್ರಕ್ಕೆ ಭೇಟಿ ನೀಡಿ ಕೊರಟಗಿರಿಯಲ್ಲಿ ಕೃತಜ್ಞತೆ ರ್ಯಾಲಿ ನಡೆಸಿದರು. ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಅವರು ನಂತರ ಕೊರಟಗಿರಿಯಲ್ಲಿ ನಡೆದ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಜಾನಪದ ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ, ಸಾವಿರಾರು ಬೆಂಬಲಿಗರ ಯಾತ್ರೆ ಅದ್ದೂರಿಯಾಗಿ ನೆರವೇರಿತು. ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗ ಏರ್ಪಡಿಸಿದ್ದ ಸಾರ್ವಜನಿಕರ ಸಮಾರಂಭದಲ್ಲಿ ಮಾತನಾಡಿ ಡಾ ಪರಮೇಶ್ವರ್ ರಾಜಕೀಯವಾಗಿ ಅತ್ಯುನ್ನತ ಸ್ಥಾನ ದೊರೆಯಲು ನೆರವಾದ ಕೊರಟಗೆರೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದ ತಿಳಿಸಿದರು. ತಮ್ಮ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರು ಬೆಂಬಲಿಸಿದ ಮತದಾರರಿಗೆ ತಾವು ಋಣಿ ಎಂದು ಅವರ ಸಹಕಾರ ಮರೆಯುವುದಿಲ್ಲ ಎಂದರು. ರಾಜಕೀಯದಲ್ಲಿ ಬಹುದೊಡ್ಡ ಶಕ್ತಿಯನ್ನ ತಾವೆಲ್ಲ ಕೊಟ್ಟಿದ್ದೀವಿ. 2013 ಮತ್ತೆ ನಾನು ಅದನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಆ ಕಹಿ ನೆನಪು ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೊರಟಗೆರೆಯಲ್ಲಿ ಮಾಯಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಜಿಲ್ಲಾ ಉಸ್ತುವಾರಿ ಸದಸ್ಯ ನಾರಾಯಣ ಮೂರ್ತಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬರ್ಜೀಸ್ ಮುಕ್ತಿಯಾರ್, ಮುಖಂಡರಾದ ವೆಂಕಟಾಚಲಪತಿ, ವಾಲಚಂದ್ರಯ್ಯ, ಮಲ್ಲಿಕಾರ್ಜುನ್, ಓಬಳರಾಜು, ಮಲ್ಲಿಕಾರ್ಜುನಯ್ಯ ಮೊದಲಾದವರು ಭಾಗವಹಿಸಿದ್ರು. ಗುಬ್ಬಿ ತಾಲೂಕು ಮಂಚಲದೊರೆ ಗ್ರಾಮ ಪಂಚಾಯಿತಿಯ ಎಂ ರಂಗಾಪುರ ನಲ್ಲೂರನ್ನು ಬಯಲು ಶೌಚಾಲಯ ಮುಕ್ತ ಗ್ರಾಮಗಳನ್ನಾಗಿ ಘೋಷಿಸಲಾಗಿದೆ. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಮಂಚಲತುರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ರಂಗಾಪುರ ಹಾಗೂ ನಾಲೂರು ಗ್ರಾಮಗಳು ಬಯಲು ಶೌಚಾಲಯ ಮುಕ್ತ ಗ್ರಾಮಗಳಾಗಿವೆ. ಇಲ್ಲಿನ ಎಲ್ಲಾ ಕುಟುಂಬದವರು ಶೌಚಾಲಯ ಹೊಂದಿದ್ದಾರೆ. ಇಲಾಖೆಯಿಂದ ಈ ಎರಡು ಗ್ರಾಮಗಳನ್ನು ಬಯಲು ಶೌಚಾಲಯ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಯ್ಯ, ಪ್ರತಿ ಕುಟುಂಬ ಶೌಚಾಲಯ ಹೊಂದಿರುವುದು ಶ್ಲಾಘನೀಯ, ಈ ಗ್ರಾಮ ಇತರೆ ಊರುಗಳಿಗೆ ಮಾದರಿಯಾಗಿದೆ ಎಂದರು. ಶೌಚಾಲಯಗಳನ್ನು ಕಟ್ಟಿಸಿದರೆ ಸಾಲದು, ಉಪಯೋಗಿಸಬೇಕು, ಸ್ವಚ್ಛವಾಗಿ ನಿರ್ವಹಿಸಬೇಕು, ಬಯಲು ಶೌಚಾಲಯ ಸಂಪೂರ್ಣ ನಿರ್ಬಂಧಿಸಬೇಕು, ಗ್ರಾಮದ ಸ್ವಚ್ಛತೆ ಕಾಪಾಡಬೇಕು ಎಂದು ಹೇಳಿದರು. ಈ ವೇಳೆ ಗ್ರಾಮದ ಕುಟುಂಬಗಳ ಶೌಚಾಲಯಗಳನ್ನು ಉದ್ಘಾಟಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ, ಸದಸ್ಯರಾದ ಸೋಮಶೇಖರ್, ಶಿವಣ್ಣ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಣ್ಣಪ್ಪ, ಡಾ ಲಾಲಾನಾಯಕ್, ಪಿಡಿಒ ರಾಜೇಂದ್ರ ಪ್ರಸಾದ್, ಕಾರ್ಯದರ್ಶಿ ರಾಮಣ್ಣ ಮೊದಲಾದವರು ಹಾಜರಿದ್ದರು. ತುಮಕೂರಿನ ಆಶೀರ್ವಾದ್ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಗಿತ್ತು. ತುಮಕೂರಿನ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯ ಆಶೀರ್ವಾದ್ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಹಲವು ತಜ್ಞ ವೈದ್ಯರು ಶಿಬಿರದಲ್ಲಿ ಹಾಜರಿದ್ದು ರೋಗಿಗಳ ತಪಾಸಣೆ ಮಾಡಿ ಸಲಹೆ ಚಿಕಿತ್ಸೆ ನೀಡಿದರು. ಶುಗರ್, ಬಿಪಿ, ಸ್ಪೈರೋಮೆಟ್ರಿ, ಮೂಳೆ ಡೆನ್ಸಿಟಿ, ನ್ಯೂರೋಪ್ಯಾಥಿಕ್ ಮೆಷಿನ್ ಟೆಸ್ಟ್, ಯೂರಿಕ್ ಆಸಿಡ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್ ಮತ್ತಿತರೆ ಕಾಯಿಲೆಗಳ ತಪಾಸಣೆ ಮಾಡಲಾಯಿತು. ಇಂತಹ ಟೆಸ್ಟ್ಗಳನ್ನು ಖಾಸಗಿಯಾಗಿ ಮಾಡಲು ಕನಿಷ್ಠ 3,000 ರೂಪಾಯಿ ಖರ್ಚಾಗುತ್ತದೆ. ಬಡವರಿಗೆ, ಕಾರ್ಮಿಕರಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಶಿಬಿರ ಆಯೋಜಿಸಿದೆ. ಉಚಿತ ತಪಾಸಣಾ ಮಾಡಲಾಗುತ್ತಿದೆ ಎಂದು ಆಶೀರ್ವಾದ್ ಹೆಲ್ತ್ ಕೇರ್ ಸೆಂಟರ್ನ ವೈದ್ಯ ಡಾ ಸಾಯಿ ಪ್ರಸಾದ್ ಹೇಳಿದರು. ಪರೀಕ್ಷೆಗಳು ಅವಗಾಹನೆ ಇದ್ರೆ ಶುಗರ್ ಕಾಯಿಲೆ ಇರುವಂತ, ಬಿಪಿ ಕಾಯಿಲೆ ಇರುವಂತ, ಕೊಲೆಸ್ಟ್ರಾಲ್ ಇರುವಂತ
ವ್ಯಕ್ತಿಗಳಿಗೆಲ್ಲ ಅನುಕೂಲ ಆಗಲಿ ಅಂತ ಈ ಉಚಿತ ಪರಿಶೀಲನೆ. ಇಷ್ಟೊಂದು ಕಾಯಿಲೆಗಳಿಗೆ ಹೃದಯಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳು ಇರ್ಬೋದು ಅಂತ ಉದ್ದೇಶವಾಗಿ ಈ ಥರ ಮಾಡ್ತಿರೋದು. ನಮ್ಮಲ್ಲಿ ಸೌಲಭ್ಯವಾಗಿರೋ ಏನಂದರೆ ಲಿಪಿಡ್ ಕೊಲೆಸ್ಟ್ರಾಯ್ಡು ಮತ್ತು ಕೊಲೆಸ್ಟ್ರಾಲ್ದು ಮತ್ತು ಶುಗರ್ದು ಬಿ ಪಿಗೆ ಸಂಬಂಧಪಟ್ಟಿದ್ದು ಸ್ಪೈರೋಮೆಟ್ರಿ ಅಂತ ಅಸ್ತಮಾಗೆ ಸಂಬಂಧಪಟ್ಟಿರೋದು ಮತ್ತು ಮೂಳೆ ಡೆನ್ಸಿಟಿ ಕಡಿಮೆ ಆಗಿರ್ಬೋದು ಆ ಸಂಬಂಧಪಟ್ಟ ವಯಸ್ಸಾಗಿರೋರಿಗೆ ಏನಾದ್ರೂ ಮತ್ತು ನ್ಯೂರೋಪತಿ ಅಂತ ರಕ್ತ ಸಂಚಾರ ಸರಿಯಾಗಿ ಆಗದಿರೋಂಥ ಪೇಷಂಟ್ಸ್ಗೆಲ್ಲ ಅನುಕೂಲ ಆಗಲಿ ಅಂತ ನ್ಯೂರೋಪತಿ ಮಾಡ್ತಾಯಿದ್ವಿ. ಮತ್ತು ಎಚ್ ಬಿ ಎ ಒನ್ ಸಿ ಅಂತ ಕೊನೆ 3 ತಿಂಗಳಿಂದ ಎಷ್ಟು ಶುಗರ್ ಅಂಶ ಇದೆ ಅಂತ ತಿಳ್ಕೊಳ್ಳೋಕೆ ಎಚ್ ಬಿ ಎ ಒನ್ ಸಿ ಪರೀಕ್ಷೆ ಮಾಡ್ತೀವಿ. ಇದೆಲ್ಲ ಎಲ್ಲರಿಗೂ ಎಲ್ಲ ಮೂಲೆಗಳಿಂದ ವ್ಯಕ್ತಿಗಳಿಗೂ ಎಲ್ಲ ಮೂಲೆಗಳಿಂದ ಬಡ ಜನರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಉಚಿತ ತಪಾಸಣಾ ಶಿಬಿರ ಪ್ರತಿ ವರ್ಷನೂ ಪ್ರತಿ 6 ತಿಂಗಳಿಗೊಂದ್ಸಲೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತೀವಿ. ಇದು 1 ವರ್ಷದಿಂದ ಮಾಡ್ಕೊಂಡ್ಬಂದಿರಿ. ಬೇರೆ 3 ತಿಂಗಳಿಗೊಂದ್ಸಲ ಮಾಡ್ತಾನೆ ಇರ್ತೀವಿ. 3 ತಿಂಗಳಿಗೊಂದ್ಸಲ ಬರೇ ಲಿಪಿಡ್ ಪ್ರೊಫೈಲು ಕೊಲೆಸ್ಟ್ರಾಲ್ ಮಾಡ್ತಿರ್ತೀವಿ. ಈ 6 ತಿಂಗಳಿಗೊಂದ್ಸಲ ಈ ಥರ ದೊಡ್ಡ ತಪಾಸಣಾ ಶಿಬಿರ ಮಲ್ಟಿ ಸ್ಪೆಷಾಲಿಟಿ ಕ್ಯಾಂಪ್ ಅಂತ ನಮ್ಮ ಜೊತೆಗಿಂದ ಸ್ನೇಹಿತರು ನಮ್ಮ ವಿವಿಧ ಆಸ್ಪತ್ರೆಗಳ ವೈದ್ಯರು ಶಿಬಿರದಲ್ಲಿ ತಪಾಸಣೆ ನಡೆಸಿ ನೆರವಾದರು. ತಿಪಟೂರು ತಾಲೂಕು ಮಡೆನೂರು ಕೃಷಿ ಪತ್ತಿನ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಸಾಲ ನೀಡುತ್ತಿಲ್ಲ ಎಂಬ ಆಪಾದನೆಗೆ ಸಂಘದ ಸಮಿತಿಯವರು ಆರೋಪ ನಿರಾಕರಿಸಿದ್ದಾರೆ. ತಿಪಟೂರು ತಾಲೂಕು ಮಡೆನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ನೀಡಲಿಲ್ಲ ಎಂದು ಯುವಕರೆಂಬ ವಿಷಯ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಈ ಸಂಬಂಧ ಸಂಘದ ಸಮಿತಿ ಮುಖಂಡರು ಹೇಳಿಕೆ ನೀಡಿದ್ದಾರೆ. ಸಾಲ ಪಡೆಯಲು ಸಲ್ಲಿಸಿದ ಅರ್ಜಿಯನ್ನು ನಿರಾಕರಣೆ ಮಾಡಿದ್ದಾರೆ. ಸಂಘದಲ್ಲಿ ದುರಾಡಳಿತ ಹೆಚ್ಚಾಗಿದೆ ಎಂದು ಸಂಘದ ವಿರುದ್ಧ ಎಳೆದ ಆರೋಪಗಳನ್ನು ಮಾಡಿ ವಿಷ ಕುಡಿಯುವ ನಾಟಕವಾಡಿದ್ದಾನೆ ಎಂದು ಸಂಘದ ಅಧ್ಯಕ್ಷರು ಸೇರಿದಂತೆ ನಿರ್ದೇಶಕರುಗಳು ಆಪಾದನೆ ಮಾಡಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಡೆನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲೇಪಾಕ್ಷಿ, ತಮ್ಮ ಸಂಘವು 1382 ಜನ ಸದಸ್ಯರುಗಳನ್ನು ಹೊಂದಿದೆ. ಇದುವರೆಗೆ 1059 ಜನರಿಗೆ ಸಾಲವನ್ನು ನೀಡಲಾಗಿದೆ. ಒಟ್ಟು ಸಂಘದಲ್ಲಿ 6.500 ಕೋಟಿ ಸಾಲವನ್ನು ನೀಡಲಾಗಿದೆ. ಸಂಘವು 15 ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸುವ ದೊಡ್ಡ ಸಂಘವಾಗಿ ಬೆಳೆದು ತಾಲೂಕಿನಲ್ಲಿ ನಮ್ಮ ಸಹಕಾರ ಸಂಘವು ಹೆಚ್ಚು ಸಾಲವನ್ನು ನೀಡಿದೆ. ಆದರೆ ಕಳೆದ ವಾರದಲ್ಲಿ ನವೀನ್ ಎಂಬ ಯುವಕ ಸಾಲವನ್ನು ನೀಡದ ಕಾರಣಕ್ಕೆ ವಿಷ ಕುಡಿದು ನಮ್ಮ ಸಹಕಾರ ಸಂಘದಲ್ಲಿ ಉಳ್ಳವರಿಗೆ ಮಾತ್ರ ಸಾಲವನ್ನು ನೀಡುತ್ತಾರೆ ಎಂಬ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಎಂದರು. ಕಳೆದ ವರ್ಷ ನವೀನ್ ಪಡೆದ 15,000 ರೂಪಾಯಿ ಬಳಕೆ ಸಾಲವನ್ನು ಹಾಗೂ ಅವರ ಅಣ್ಣ ಮಲ್ಲಿಕ್ ಪಾಟೀಲ್ ಅವರ ಹೆಂಡತಿ ನೀಲಾವತಿಯ ಹೆಸರಿನಲ್ಲಿ ಸೈಟ್ ಆಧಾರದ ಮೇಲೆ ಪಡೆದ 2.50 ಲಕ್ಷ ಸಾಲವನ್ನು ಇದುವರೆಗೂ ನಯ್ಯ ಪೇಸವನ್ನು ಕಟ್ಟದೆ ಸುಸ್ತಿಯಾಗಿದ್ದಾರೆ. ಆದರೆ ಈಗ ಅವರ ತಾಯಿಯ ಹೆಸರಲ್ಲಿ ಬೆಳೆ ಸಾಲಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಇದನ್ನು ಸಭೆಯಲ್ಲಿ ಚರ್ಚಿಸುವವರೆಗೂ ಕಾಯದೆ ವಿಷಯ ಸೇವಿಸಿ ಸಂಘದ ಮೇಲೆ ಇಲ್ಲದ ಆಪಾದನೆ ಮಾಡುವುದು ಸರಿಯಲ್ಲ ಎಂದರು. ಸಂಘದ ಮಾಜಿ ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ವಿಷ ಸೇವನೆ ಮಾಡಿದ ವ್ಯಕ್ತಿ ನನ್ನ ಮೇಲೆ ನೇರವಾಗಿ ಆಪಾದನೆ ಮಾಡಿದ್ದಾನೆ. ಸಂಘದಲ್ಲಿ ಸಾಲ ಕೊಡುವುದಾಗಿ ಯಾವ ವ್ಯಕ್ತಿಗೂ ಮಂಜೂರು ಮಾಡಿಲ್ಲ. ನಾನು ಅನುಭವ ಇರುವ ವ್ಯಕ್ತಿ ಎಂದು ಸಲಹೆ ಪಡೆಯುತ್ತಾರೆ ಅಷ್ಟೇ. ಆದರೆ ಯಾರೂ ನನ್ನ ಕೈಗೊಂಬೆಯಲ್ಲ. ಅವರ ಕುಟುಂಬದಲ್ಲಿ ಸಾಲ ಪಡೆದು ಈಗಾಗಲೇ ಸುಸ್ತಿದಾರರಾಗಿದ್ದಾರೆ. ಸಹಕಾರ ಸಂಘದಲ್ಲಿ ನಿಯಮಗಳ ಅನುಸಾರವಾಗಿ ಸಾಲವನ್ನು ಮಂಜೂರು ಮಾಡುತ್ತಾರೆ. ನವೀನ್ ಎಂಬ ವ್ಯಕ್ತಿ ಸರಿಯಾದ ನಡವಳಿಕೆ ಇಲ್ಲದ ಕಾರಣ ತಡೆಯಲಾಗಿತ್ತು. ಸಾಲವನ್ನು ಮರುಪಾವತಿ ಮಾಡುವಂತೆ ಕೇಳಿದರೆ ಉಡಾಫೆ ಮಾತುಗಳನ್ನಾಡುತ್ತಾರೆ. ವಿಷ ಕುಡಿಯುವ ಹಿಂದಿನ ದಿನ ಸಂಘದ ಕಾರ್ಯದರ್ಶಿಯವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸಂಘವು ಎಲ್ಲರ ಪರವಾಗಿ ಕೆಲಸ ಮಾಡುತ್ತಿದೆ. ಉಳ್ಳವರಿಗೆ ಮಾತ್ರ ಸಾಲವನ್ನು ಮಂಜೂರು ಮಾಡಿಲ್ಲ. ಆ ವ್ಯಕ್ತಿಗೆ ಮಾನಸಿಕ ಕಿರುಕುಳ ನೀಡಿಲ್ಲ ಎಂದರು. ಈಗ ಆಮೇಲೆ ಶಂಕರಮೂರ್ತಿ ಅಧ್ಯಕ್ಷ ಆದಾಗ ಈ ನಮ್ಮ ಸಂಘದಲ್ಲಿ ಬರೀ 9.5 ಲಕ್ಷ ಇತ್ತಷ್ಟೇ. 56 ಜನ ಮಾತ್ರ ಸಾಲದಾರರು ಸೇರ್ತಾರಿದ್ರು. ಈಗ ಸಂಸ್ಥೆ ಹಾಳಾಗೋಯ್ತು ಅವರ ಅಧ್ಯಕ್ಷತೆ ಇದರಲ್ಲಿ. ನಂತರ ಲಿಂಗರಾಜು, ಅವತ್ತು ಲಿಂಗರಾಜಿಗೆ ಎಷ್ಟು ವಯಸ್ಸು? 24 ವರ್ಷ ಇರಬೇಕು. ಆ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಸಂಘನ ಅವ್ರ ಜವಾಬ್ದಾರಿ ತಗೊಂಡು ಹಳ್ಳಿಗಳಲ್ಲ ಪ್ರತಿ 11 ಹಳ್ಳಿಗೆ ಹೋಗ್ಬಿಟ್ಟು ಸೇರ್ ಕಲೆಕ್ಟ್ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ತಂದರೆ. ಇವತ್ತು ನಮ್ಮ ಸೊಸೈಟಿ ಸಾಲ ಎಷ್ಟೇ ಅದು ಗೊತ್ತಾ? ಅಡ್ವಾನ್ಸು 600 ಕೋಟಿ ಇದೆ. ಅವನಿಂದ ಬರೀ 9.5 ಲಕ್ಷ ಇತ್ತು. ಇದನ್ನೆಲ್ಲ ತಡ್ಕೊಳಕ್ಕಾಗದೆ ಅವರಿಗೆ ಹಿಂದೆ ಒಬ್ಬ ಸೆಕ್ರೆಟರಿ ಇದ್ದ, ಅವನು ಸತೋದ, ಅವನ ಒಳಗಾಕೊಳ್ಳೋದು. ಇವ್ರೇನು ಬೇಕು ಅದಕ್ಕೂ ಅಲ್ಲೇ ಸೊಸೈಟಿ ಲೆಕ್ಕನೇ ಅಲ್ಲ. ನಮ್ದಾಗಲ್ಲ. ಒಂದು ಮೀನಾರ ತರಬೇಕು ಅಂದರೆ ಅಧ್ಯಕ್ಷರು ಸಮ್ಮುಖದಲ್ಲಿ ನಾವು ಅದೇನು 6 ಜನ ಇದ್ದರೆ ಮೀಟಿಂಗ್ ಪಾಸ್ ಮಾಡೋದು, 5 ಇದ್ರು ಮೀಟಿಂಗ್ ಪಾಸ್ ಮಾಡೋದಿಲ್ಲ. ಆ ರೀತಿ ಒಂದು ತೀರ್ಮಾನ ಮಾಡಿಕೊಂಡು 4.5 ತಿಂಗಳು ನಡೆಸ್ತಾ ಇದ್ವಿ ನಾವು ನಮ್ಮ ಹೊಸ ಕಮಿಟಿ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MH ಪ್ರಕಾಶ್, ಉಪಾಧ್ಯಕ್ಷೆ ಮೀನಾಕ್ಷಮ್ಮ, ನಿರ್ದೇಶಕರುಗಳಾದ ಆರ್ಸಿ ತಿಮ್ಮೇಗೌಡ, ಮಂಜುನಾಥ್, ಜಯಣ್ಣ, ಶಿವಣ್ಣ, ಲೋಕೇಶ್, ಶಿವಶಂಕರ್, ಪುಷ್ಪ ಸೇರಿದಂತೆ ಇತರರು ಹಾಜರಿದ್ದರು.
ವಿಶ್ವ ತಂಬಾಕು ದಿನಾಚರಣೆಯ ಪ್ರಯುಕ್ತ ಗುಬ್ಬಿಯಲ್ಲಿ ಜಾಥಾ ನಡೆಸಿ ತಂಬಾಕಿನಿಂದ ಆಗುವ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ವಿಶ್ವದ 10 ಜನರಲ್ಲಿ ಒಬ್ಬರು ತಂಬಾಕಿನಿಂದ ಸಾಯುತ್ತಿದ್ದು ಇದನ್ನ ತಡೆಯುವ ಅಗತ್ಯವಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪೈರೋಜಾ ಹುಕ್ಲಿ ತಿಳಿಸಿದರು. ಗುಬ್ಬಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಶಿಕ್ಷಣ ಇಲಾಖೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ತಂಬಾಕು ನಿಷೇಧ ದಿನದ ಪ್ರಯುಕ್ತ ಜಾಥಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಾರತದ ದೇಶದಲ್ಲೇ ಇಂದು ಪ್ರತಿನಿತ್ಯ 2,500 ಜನರು ಇದರಿಂದ ಸಾವನ್ನಪ್ಪುತ್ತಿದ್ದು ಸಾಕಷ್ಟು ರೋಗಗಳಿಂದ ನರಳುತ್ತಿದ್ದಾರೆ. ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶದ ಕಾಯಿಲೆ, ಲಕ್ವಾ ಮತ್ತು ಇತರೆ ಕಾಯಿಲೆಗಳು ತಂಬಾಕು ಸೇವನೆಯಿಂದ ಬರುತ್ತವೆ. ತಂಬಾಕಿನಲ್ಲಿ 3-4,000 ರಾಸಾಯನಿಕ ಪದಾರ್ಥ ಇದ್ದು ಇಂತಹ ಕೆಟ್ಟ ತಂಬಾಕು ಸೇವನೆಯಿಂದ ಸಾರ್ವಜನಿಕರು ದೂರವಿರಬೇಕೆಂದು ತಿಳಿಸಿದರು. ತಂಬಾಕು ಪದಾರ್ಥಗಳು ಹೊಂದಿರುತ್ತದೆ ಅಂತ ಮಾಹಿತಿ ಹೇಳುತ್ತೆ. ಪ್ರತಿ ಸಿಗರೆಟ್ ಬೀಡಿ ಸೇವನೆ 7 ನಿಮಿಷ ಆಯಸ್ಸು ಮೊಟಕುಗೊಳಿಸುತ್ತದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಹೇಳಿಕೆ. ಇದರ ಪ್ರಭಾವಕ್ಕೊಳಗಾದ ಪ್ರತಿಯೊಬ್ಬರಿಗೂ ಹಾನಿ ಮಾಡುವ ಏಕೈಕ ಶಾಸನಬದ್ಧ ಗ್ರಾಹಕ ಪದಾರ್ಥ ಅಂತ. ಈ ತಂಬಾಕು ಸೇವನೆ ನಾವು ಸುಮಾರು ನೋಡ್ತೇವೆ. ಹಳ್ಳಿಗಳಲ್ಲಿ ಬೀಡಿಗಳನ್ನು ಉಪಯೋಗಿಸೋದು, ಆಮೇಲೆ ಸುಮಾರು ಇವನ್ನು ಒಳ್ಳೆಯ ಕಲಿತಂಥ ಎಜುಕೇಟೆಡ್ ಯೂತ್ ಸಹಿತ ಇದನ್ನ ಈ ಮಾವ ಅನ್ನೋ ಪದಾರ್ಥ ಆಗಲಿ ಅಥವಾ ತಂಬಾಕು ಅಡಕೆ ಮಿಕ್ಸ್ ಮಾಡುವಂತಹ ಒಂದು ಚೀಟ್ಸ್ಗಳು ಸಿಗುತ್ತೆ ಅಂಥವನ್ನು ಸೇವನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ನೋಡ್ತೀವಿ ಮೌತ್ ಕ್ಯಾನ್ಸರ್ ಆಗಿ ಬಾಯಿ ಓಪನ್ ಮಾಡಲಿಕ್ಕೆ ಆಗ್ತಿರಲ್ಲ, ನಾಲ್ಗೆ ಕ್ಯಾನ್ಸರ್ ಆಗಿರುತ್ತೆ. ಇವತ್ತು ನಾನು ಪೇಪರಲ್ಲಿ ಬೆಳಿಗ್ಗೆ ನೋಡ್ತಾ ಇದ್ದೆ, ವಿಜಯವಾಣಿಯಲ್ಲಿ ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಬ್ಬ ವೈದ್ಯರು ಹೇಳ್ತಾ ಇದ್ದಾರೆ ಇವನ್ನದು ಹೊಟ್ಟೆಗೆ ಸಹಿತ ಹುಣ್ಣಾಗುತ್ತೆ ಅಂತ ಅಂದ್ಕೊಂಡು, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗುತ್ತೆ, ಆ ಮನುಷ್ಯನಿಗೆ ಊಟ ಸಹಿತ ಹೋಗಲ್ಲ ಅಂತ ಅಂದ್ಕೊಂಡು ಒಂದು ತಿಂಡಿ ಒಂದು. ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ್ ಮಾತನಾಡಿ, ಯಾವುದೇ ಪ್ರಾಣಿಗಳು ಸಹ ತಂಬಾಕು ಸೇವನೆ ಮಾಡುತ್ತಿಲ್ಲ, ಆದರೆ ಈ ಮಾನವರು ಯಾಕೆ ಸೇವನೆ ಮಾಡಬೇಕು? 100 ವರ್ಷಗಳ ಕಾಲ ಬಾಳಿ ಬದುಕಬೇಕಾದ ಜನರು ಈ ತಂಬಾಕು ಸೇವನೆಯಿಂದ ಸಾಯುತ್ತಿದ್ದಾರೆ. ಅದರಲ್ಲೂ ಯುವಜನರು ಹೆಚ್ಚು ತಂಬಾಕು ಸೇವನೆ ಮಾಡುತ್ತಿರುವ ದತ್ತಾಂಶವಿದ್ದು ಅದನ್ನು ಅವರು ತ್ಯಜಿಸಬೇಕಾಗಿದೆ ಎಂದರು. ಪ್ರತಿ ವರ್ಷ ಸುಮಾರು ಜನ ಈ ತಂಬಾಕು ಗೊತ್ತಾಗ್ತಿದ್ದಾರೆ, ಅದು ಸಹಿತ ನಮ್ಮ ದೇಶದಲ್ಲಿ ಅದೇ ವಯಸ್ಸಿನವರು ಏನಿದ್ದಾರೆ ಅವ್ರ ಸಹಿತ ಸುತ್ತಾಗ್ತಿದ್ದಾರೆ. ಹಾಗಾಗಿ ಕನಿಷ್ಠ ಪಕ್ಷ ಒಂದು ದಿವಸನಾದರೂ ಅಂದರೆ 24 ಗಂಟೆ May 31 24 ಗಂಟೆ ಸಂಪೂರ್ಣವಾಗಿ ತಂಬಾಕು ರಹಿತವಾಗಿ, ಅಂದರೆ ಈ 24 ಗಂಟೆ ಏನು ತಂಬಾಕು ಸೇವನೆ ಮಾಡಿಲ್ಲ ಅಂದರೆ ನಾವೆಷ್ಟೋ ನಾವು ಜೀವರಾಶಿಗಳನ್ನು ನಾವು ಉಳಿಸ್ಬೋದು. ಇನ್ನೊಂದು ಕ್ವಶನ್ ಏನಂತಂದರೆ, ಈ ತಂಬಾಕುವನ್ನು ಇಡೀ ವಿಶ್ವದಲ್ಲಿ ಯಾವ ಪ್ರಾಣಿಗಳು ಸಹಿತ ಮುಟ್ಟೋದಿಲ್ಲ. ಪ್ರಾಣಿಗೆ ಬೇಡವಾಗಿರುವಂಥ ಒಂದು ಅಂಶ ನಮ್ಮ ಮನುಷ್ಯನ ಕುಲಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ಒಂದು ಪ್ರಶ್ನೆ ಆಗುತ್ತೆ. ಮನುಷ್ಯ ಏನಾಗಿದ್ದಾನೆ ಅಂದರೆ, ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರಾಧಾ, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ಇತರರು ಇದ್ದರು. ಹುಳಿಯಾರಿನಲ್ಲಿ ಕುಡಿಯುವ ನೀರಿಗೆ ಆಗ್ರಹಿಸಿ ನಾಗರಿಕರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. 1 ತಿಂಗಳಿನಿಂದ ಗ್ರಾಮ ಪಂಚಾಯಿತಿ ನೀರು ಪೂರೈಸಿಲ್ಲ ಎಂದು ಆರೋಪಿಸಿ ಹುಳಿಯಾರಿನ 5ನೇ ಬ್ಲಾಕ್ ನಿವಾಸಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹುಳಿಯಾರಿನ ಅನೇಕ ಬ್ಲಾಕ್ಗಳಿಗೆ ವಾರಕ್ಕೊಮ್ಮೆ ನೀರು ಬಿಡುತ್ತಾರೆ, ಆದರೆ 5ನೇ ಬ್ಲಾಕ್ನಲ್ಲಿ ತಿಂಗಳಾದರೂ ನೀರು ಬಿಡದೆ ಸತಾಯಿಸುತ್ತಾರೆ. ರಂಜಾನ್ ಹಬ್ಬವಿರುವುದರಿಂದ ನೀರಿನ ಬಳಕೆ ಹೆಚ್ಚಿದ್ದು ಬಿಂದಿಗೆಗೆ 3 ರೂಪಾಯಿನಂತೆ ನೀರು ಕೊಂಡುಕೊಳ್ಳುವ ದುಸ್ಥಿತಿ ಬಂದಿದೆ ಎಂದು 5ನೇ ಬ್ಲಾಕ್ ನಿವಾಸಿಗಳು ಆರೋಪಿಸಿದರು. ಹಬ್ಬವಿದೆ ನೀರು ಬಿಡಿ ಎಂದರೂ ಪೈಪ್ ಒಡೆದಿದೆ, ಟ್ಯಾಂಕ್ ಲೋಡ್ ಆಗಿಲ್ಲ, ಮೋಟಾರ್ ಕೆಟ್ಟಿದೆ, ಹೀಗೆ ಸಬೂಬು ಹೇಳುತ್ತಾರೆ. ಆದರೆ ಬೋರೆ ಕಣಿವೆಗೆ ಜಲಾಶಯದಿಂದ ನಿತ್ಯ ಲಕ್ಷಾಂತರ ಲೀಟರ್ ನೀರು ಹುಳಿಯಾರಿಗೆ ಬರುತ್ತಾದರೂ ಹಣ ಕೊಟ್ಟವರ ಬ್ಲಾಕ್ಗಳಿಗೆ ನೀರು ಬಿಡುವ ಮೂಲಕ ತಾರತಮ್ಯ ಮಾಡುತ್ತಾರೆ ಎಂದು ಆರೋಪಿಸಿದರು. ಅಲ್ಲದೆ ಚರಂಡಿ ಸ್ವಚ್ಛ ಮಾಡುತ್ತಿಲ್ಲ, ಬಿದಿದೀಪ ಅಳವಡಿಸುವುದಿಲ್ಲ, ಕಸ ಗುಡಿಸುವುದಿಲ್ಲ. ಒಟ್ಟಾರೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ. ಮಾಸಿಕ ಲಕ್ಷಾಂತರ ರೂಪಾಯಿ ಆದಾಯ ಇರುವ ಪಂಚಾಯಿತಿಯಲ್ಲಿ ಹಣ ಎಲ್ಲೋಗುತ್ತಿದೆ ಎನ್ನುವುದೇ ತಿಳಿಯದಾಗಿದೆ. ಹಾಗಾಗಿ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳುವವರೆಗೂ ಹಿಂದಿರುಗುವುದಿಲ್ಲ ಎಂದು ಪಟ್ಟು ಹಿಡಿದರು. ಹುಳಿಯಾರ್ನಲ್ಲಿ ಪಂಚಾಯತ್ ಐತೆ ಗೊತ್ತಿಲ್ಲ ಯಾರಿಗೂ. 5ನೇ ಬ್ಲಾಕ್ ನಲ್ಲಿ ನೀರು ಬಿಟ್ಟು 1 ತಿಂಗಳು ಆಗಿದೆ. 5 ಜನ ಸದಸ್ಯ 5ನೇ ಜನ ಪೂರಾ ಪಬ್ಲಿಕ್ ಸಾರ್ವಜನಿಕರು ನಮ್ಗೆ ವಾಟರ್ ಮ್ಯಾನ್ ಕೇಳಿದ್ರೆ ಈಗ ಆಗ ಅಂತ ಹೇಳ್ತಾರೆ, ಅದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. 5ನೇ ಬ್ಲಾಕ್ ನಲ್ಲಿ ಮೆಂಬರ್ಸ್ ಇದಾರೋ ಇಲ್ಲೋ ಗೊತ್ತಿಲ್ಲ. 4 ಜನ ಸಮಾಚಾರ ಗೊತ್ತಾಗ್ಬೇಕು, ಕರೆಕ್ಟ್ ಆಗಿ ನೀರು ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ. ಈಗ ತಾನೇ ಸಿಇಒ ಬರಬೇಕು,
ಪಿಡಿಒ ಬರ್ಬೇಕು ಅಧ್ಯಕ್ಷ ಯಾರು ಇಲ್ಲ ಪಂಚಾಯತ್ ಕೈಗೆ. ಏನ್ ಸಮಾಚಾರ? ಒಂದ್ ತಿಂಗಳಿಂದ ಒಂದ್ವರೆ ನೀರು ಬಂದಿಲ್ಲ, ಹೆಣ್ಮಕ್ಳು ಉಪವಾಸ. ಬೆಳಿಗ್ಗೆ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿದ ನಿವಾಸಿಗಳು ಮಧ್ಯಾಹ್ನದವರೆಗೂ ಪಂಚಾಯಿತಿ ಬಿಟ್ಟು ಕದಲದಿದ್ದಾಗ ತಕ್ಷಣ ನೀರು ಗಂಟಿಗೆ ದೂರವಾಣಿ ಮೂಲಕ ನೀರು ಬಿಡುವಂತೆ ಹೇಳಿ ನೀರು ಬಿಡಿಸಿದ್ರು. ನೀರು ಬಿಟ್ಟಿರುವ ವಿಷಯ ತಿಳಿದ ನಿವಾಸಿಗಳು ಧರಣಿ ಕೈಬಿಟ್ಟು ನೀರು ಹಿಡಿಯಲು ಹೊರಟರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.